नमस्कार, गुड मॉर्निंग, इदु न्यूस अट 11, नानु हरीश नागराजु। कोविड सेंटर गळ अव्यवस्थे ओंदेरडल्ल, स्नानक्के नीरिल्ल, कुडियोदक्के बिस्नीर कोड्ता इल्ल, ओंदु वेळे ओंदु ओंदे ओंदु मळेगे कोच्चे तर आगोगिदे इडी कोविड केर सेंटर। ಎಲ್ಲಿ ಯಾವ ಕೋವಿಡ್ ಸೆಂಟರ್ ಅಂತ ಕೇಳ್ತಿದ್ದೀರಾ, ಪ್ರಶ್ನೆಗೆ ಉತ್ತರ ಬರ್ತಾ ಇದೆ। ಮೊದಲ ಬ್ರೇಕಿಂಗ್ ನ್ಯೂಸ್, ಇದು ಕೋವಿಡ್ ಕೇರ್ ಸೆಂಟರ್ನ ಕರ್ಮಕಾಂಡ ಬ್ರೇಕಿಂಗ್ ನ್ಯೂಸ್। ನೇರವಾಗಿ ಕರ್ನಾಟಕದ ಕಾಶ್ಮೀರ ಅಂದ್ರೆ ಮಡಿಕೇರಿ ಕಡೆ ಕರ್ಕೊಂಡು ಹೋಗ್ತಾ ಇದೀವಿ, ಗಾಳಿಬೀಡು ಕೇರ್ ಸೆಂಟರ್ಗೆ ಹೋಗ್ತಾ ಇದೀವಿ। ಕೋವಿಡ್ ಕೇರ್ ಸೆಂಟರ್ಗೆ ನುಗ್ಗಿದೆ ಮಳೆ ನೀರು, ಅವ್ಯವಸ್ಥೆಯ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಅಲ್ಲಿನ ಸೋಂಕಿತರು। ಸರಿಯಾಗಿ ಊಟ ಸಿಗ್ತಿಲ್ಲ ನಮಗೆ, ಕುಡಿಯೋಕೆ ನೀರು ಕೊಡ್ತಿಲ್ಲ ಇವರು, ನೀರು ಕಾಯಿಸುವ ಹೀಟರ್ನಲ್ಲೇ ಟೀ ಮಾಡ್ಕೊಡುವಂತ ಪರಿಸ್ಥಿತಿ। ವಿಡಿಯೋ ಮಾಡಿ ತಮ್ಮ ಅಳಲನ್ನ ತೊಡ್ಕೊಂಡಿದ್ದಾರೆ, ಹೆಂಗಾರು ಮಾಡಿ ನಮಗೆ ಕೊಡಿಸಿ, ಇದನ್ನ ನಮಗೆ ಈ ತರ ಟ್ರೀಟ್ ಮಾಡ್ತಿದ್ದಾರೆ ಇಲ್ಲಿ ಅಂತ ಅಲ್ಲಿನ ಸೋಂಕಿತರೆ ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಟ್ಟಿದ್ದಾರೆ। ಜಿಲ್ಲಾಡಳಿತಕ್ಕೆ, ಅಲ್ಲಿಗೆ ಸಂಬಂಧಪಟ್ಟಿರೋ ಎಲ್ಲ ಆಫೀಸರ್ಸ್ಗಳಿಗೆ ಮತ್ತು ವಿಧಾನಸೌಧದ ಎಸಿ ರೂಮಲ್ಲಿ ಕೂತಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ನೋಡಲೇಬೇಕಾದಂತ ಸ್ಟೋರಿ। ಎಡಗಡೆ ನೋಡಿ, ಇದೇನಿದು ಅಂತ ನಿಮಗೂ ಅನಿಸ್ಬಿಡುತ್ತೆ ಒಂದು ಕ್ಷಣಕ್ಕೆ। ಇದು ಕೋವಿಡ್ ಕೇರ್ ಸೆಂಟರ್ ಮಡಿಕೇರಿಯ ಗಾಳಿಬೀಡಿನಲ್ಲಿದೆ। ಆ ಗಾಳಿಬೀಡಿನಲ್ಲಿರುವಂತಹ ಈ ಕೋವಿಡ್ ಕೇರ್ ಸೆಂಟರ್ನ ಪರಿಸ್ಥಿತಿ ಹೇಗಿದೆ ಅಂತ ಅವರೇ ಹೇಳ್ತಾರೆ, ವಿಡಿಯೋ ಮಾಡಿದ್ದಾರೆ, ನೀವೇ ನೋಡ್ಕೊಂಬಿಡಿ। ಅದೇ ಮಾಸಿಗಿಂತ ಇದೇ ಕ್ಲಾತೇ ಒಳ್ಳೇದು, ಕಂಫರ್ಟ್ ಹಾಕೊಂಡಿದ್ದೀರಾ? ಅದೇ ಸ್ಮೆಲ್ ಬರೀ ಗಬ್ಬು, ಆರು ತಿಂಗಳು ಆಯ್ತಲ್ಲ ಈ ಬೆಡ್ಲ ಅದೇ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಮಡಿಕೇರಿಯಿಂದ ನನ್ನ ಸಹೋದ್ಯೋಗಿ ಪ್ರದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ರವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಗುಡ್ ಮಾರ್ನಿಂಗ್ ರವಿ। ಗುಡ್ ಮಾರ್ನಿಂಗ್ ಹರಿಷ್ಣರಾಜ್। ಈ ತರದ ಸೆಂಟರ್ಗಳಲ್ಲಿ ಗೊತ್ತಾಗ್ಲಿಲ್ಲ ಅಪ್ಪ, ಸಡನ್ ಆಗಿ ಹಿಂಗ ಆಗೋಯ್ತು ಅಂದ್ರೆ ಪರವಾಗಿಲ್ಲ, ಬಟ್ ಮಡಿಕೇರಿ ಭಾಗದಲ್ಲಿ ಎಕ್ಸ್ಪೆಕ್ಟೆಡ್ ಮಳೆ, ಎಕ್ಸ್ಪೆಕ್ಟೆಡ್ ಜಾಗ, ಈ ತರದಲ್ಲಿ ಆಗೋಗುತ್ತೆ ಅಂತ ಯಾವ್ದು ಪ್ರಿಕಾಷನ್ ತೆಗೆದುಕೊಂಡಿರ್ಲಿಲ್ವಾ? ಪರಿಸ್ಥಿತಿ ಹೇಗಿದೆ, ಯಾರಾದ್ರೂ ಗಮನಿಸಿದಾರಾ ಇಲ್ವಾ? ಹರೀಶ್ ನಾಗರಾಜ್, ಈಗಾಗಲೇ ಜಿಲ್ಲಾಡಳಿತ ಮತ್ತೆ ತಹಶೀಲ್ದಾರ್ ಕೂಡ ಅಲ್ಲಿಗೆ ಸ್ವತಃ ಖುದ್ದು ಭೇಟಿ ನೀಡಿ ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿ, ಅಲ್ಲಿಗೆ ಕೋವಿಡ್ ಕೇರ್ ಸೆಂಟರ್ ಏನಿದೆ ಅಲ್ಲಿಗೆ ಲಕ್ಷಣ ಇಲ್ದೇ ಇರುವಂತಹ, ಅಂದ್ರೆ ಯಾವ್ದೇ ಕೋವಿಡ್ ಲಕ್ಷಣ ಇಲ್ದಿರುವಂತಹ ಆದ್ರೆ ಪಾಸಿಟಿವ್ ಇರುವಂತಹ ವ್ಯಕ್ತಿಗಳನ್ನ ಅಲ್ಲಿಗೆ ಸೋಂಕಿತರನ್ನ ಹಾಕಿರುವಂತದ್ದು। ಆದ್ರೆ ಅಲ್ಲಿ ಇರುವಂತಹ ಸ್ಥಿತಿ ಹೇಗಿದೆ ಅಂತಂದ್ರೆ, ಮಳೆ ಬಂದ್ರೆ ಎಲ್ಲೋ ಕೂಡ ಸಂಪೂರ್ಣವಾಗಿ ಸೋತಿದೆ, ಅಲ್ಲಿ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಅಥವಾ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಯಾರು ಕೂಡ ಇಲ್ಲ, ಅದ್ ಬದಲಾಗಿ ಅಲ್ಲಿರುವಂತಹ ಸೋಂಕಿತರೇನಿದ್ದಾರೆ ಅವ್ರನ್ನ ಎಲ್ಲವನ್ನ ಕೂಡ ಕ್ಲೀನ್ ಮಾಡುವಂತದ್ದು, ಮತ್ತೆ ನೀರೆಲ್ಲವನ್ನ ಕೂಡ ಅಲ್ಲಿರೋರೇನೆ ಕ್ಲೀನ್ ಮಾಡ್ತಿರುವಂತದ್ದು ಹರೀಶ್ ನಗರ್. ಮತ್ತೊಂದೇನು ಅಂತಂದ್ರೆ, ಬಹಳ ಮುಖ್ಯವಾಗಿ ಅವರು ಒಮ್ಮೆ ಬಿಸಿನೀರನ್ನ ಕೇಳಿದ್ರೆ ಮತ್ತೆ ಇನ್ನೊಂದು ಮಾರನೇ ದಿನ ಅವ್ರಿಗೆ ಮತ್ತೆ ಬಿಸಿನೀರು ಸಿಗುವಂತದ್ದು, ಅದಕ್ಕೆ ಬದಲಾಗಿ ಅವರೇನೆ ಒಂದು ಓಪನ್ ಕಾಯಿಲ್ ಹೀಟರ್ ಏನಿದೆ ಆ ಓಪನ್ ಕಾಯಿಲ್ ಹೀಟರ್ ನಲ್ಲೇ ನೀರನ್ನ ಕಾಯ್ಸ್ಕೊಂಡು ಕುಡಿಬೇಕು, ಮತ್ತೆ ಅದೇ ಒಂದು ಬಕೆಟ್ನಲ್ಲಿ ಓಪನ್ ಕಾಯಿಲ್ ಹೀಟರ್ನ ಬಳಸ್ಕೊಂಡು ಟೀನ ಮಾಡ್ಕೊಂಡು ಕುಡಿಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನಂತಹ ಅಳಲನ್ನ ಅಲ್ಲಿ ಇರುವಂತಹ ಸೋಂಕಿತ ತೊಕ್ಕಂತಿರಂತದ್ದು ಹರೀಶ್ ನಗರ್. ಯಾರು ಡಿಎಚ್ಒ ಯಾರು ತಲೆ ಕೆಡಿಸ್ಕೊಳ್ಳಲ್ವಾ? ಸದ್ಯಕ್ಕೆ ಏನಂತಂತಂದ್ರೆ ಈ ವಿಷಯ ಬಹಿರಂಗ ಆಗ್ತಿದ್ದಂಗೆನೆ ಜಿಲ್ಲಾಡಳಿತ ಮತ್ತೆ ಏನು ಆರೋಗ್ಯ ಅಧಿಕಾರಿಗಳಿದ್ರೆ ಅವರೆಲ್ಲರೂ ಕೂಡ ಇದು ಸುಳ್ಳು, ಇದ ರೀತಿ ಅವ್ಯವಸ್ಥೆನೆ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ। ಆದ್ರೆ ಅಲ್ಲಿ ಹೋಗಿ ನಿಜವಾದ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಇನ್ನೂ ಕೂಡ ಅಧಿಕಾರಿಗಳು ಹೋಗಿ ಸಮರ್ಥನೆ ಮಾಡ್ಕೋಬೇಕು। ಈಗ ನ್ಯೂಸ್ 18 ಅಲ್ಲಿ ತೋರಿಸ್ತಾ ಇದೀವಿ ತಾನೆ, ನಿಜವಾಗ್ಲೂ ಹೌದು ಅಂತ ವಾದ ಮಾಡೋದಾದ್ರೆ ಬರ್ರಿ ಫೋನ್ ಆಗಿ ಮಾತಾಡಿಸ್ತೀನಿ ನಾನು ಅವ್ರನ್ನ। ಏನಂತಾರೆ, ಫೋನ್ ಮಾಡಿದ್ ರಿಸೀವ್ ಮಾಡ್ತಾರಾ ಇಲ್ವಾ? ಸದ್ಯಕ್ಕೆ ಅಧಿಕಾರಿಗಳು ಇನ್ನೂ ಕೂಡ ಯಾವ್ದೇ ರೆಸ್ಪಾನ್ಸ್ ಅನ್ನ ಮಾಡ್ದಲ್ಲ ಇರುವಂತಹದ್ದು, ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಿಲ್ಲ, ನಾವು ಮಾಡ್ತಿದೀವಿ।
ಖಂಡಿತ ಹರೀಶ್ ನಾಗರಾಜ್, ನಾವು ಕೂಡ ಸಾಕಷ್ಟು ಬಾರಿ ಏನು ಇದೆ ಈ ರೀತಿ ಇದೆ ಅದನ್ನ ನಿಜನೋ ಹೌದು ಇಲ್ವೋ ಕಟ್ಲಿಸ್ಟ್ ನಮ್ಗೆ ರೆಸ್ಪಾನ್ಸ್ ಆದ್ರೂ ಕೂಡ ಅಧಿಕಾರಿಗಳು ಮಾಡಬೇಕು, ಇಲ್ದಿದ್ರೆ ಅದು ಸತ್ಯ ಅನ್ನಂತದ್ದು ಅವರೇ ಸಾಬೀತು ಮಾಡ್ದಂಗಾಗತ್ತೆ. ಅನ್ನಂತಹ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರು ಕೂಡ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಲು ಇರುವಂತದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾರೆ. ಒಂದು ಕೆಟ್ಟಲ್ಲ ಅಬ್ಬಬ್ಬಾ ಅಂದ್ರೆ ನಾವು ಆನ್ಲೈನ್ ಬುಕ್ ಮಾಡಿದ್ರೆ 600 ರೂಪಾಯಿಗೋ 800 ರೂಪಾಯಿಗೋ ಅಬ್ಬಬ್ಬಾ ಅಂದ್ರೆ ಸರ್ಕಾರದ ಲೆಕ್ಕಕ್ಕೆ 2000 ರೂಪಾಯಿನೇ ಆಗೋಗ್ಲಿ, ಎಂಥದ್ರಿ ಅದು ಬಹಳ ದೊಡ್ಡ ವಿಷಯನ. ಸೊ ಈ ತರದ ಪರಿಸ್ಥಿತಿಗೆ ಬಂದಿದ್ದಾರೆ. ಇದೀಗ ನಮ್ಮ ಜೊತೆ ಪವನ್ ಪೊನ್ನಯ್ಯ, ಅಲ್ಲಿ ಯಾರು ಪವನ್ ತಿಮ್ಮಯ್ಯ ಅನ್ಕೋತೀನಿ ನಾನು, ಕರೆಕ್ಟ್ ಮಾಡೋಣ. ಪವನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅಲ್ಲಿ ಯಾರು ಸೋಂಕಿತರಿದ್ದಾರೆ ಅವರ ಗೆಳೆಯರು ಅಂತ ಕೇಳ್ಪಟ್ಟೆ ನಾನು. ಪವನ್ ಅವರೇ ನಮಸ್ಕಾರ. ಸರ್ ನಮಸ್ತೆ, ನಾನು ಪವನ್ ತಿಮ್ಮಯ್ಯ ಅಂತ ಹೇಳಿ ಅಡ್ವೊಕೇಟ್ ಮಡಿಕೇರಿ. ಓಕೆ ಹೇಳಿ ಪವನ್ ಅವರೇ. ಮತ್ತು ಕೊಡಗು ರಕ್ಷಣಾ ವೇದಿಕೆ ಅಂತ ನಮ್ದೊಂದು ಚಿಕ್ಕ ಒಂದು ವೇದಿಕೆ ಇದೆ. ಸರಿ ಸರಿ ಹೇಳಿ, ಈ ಕತೆ ಹೇಳಿ ಏನಿದೆ ಸರ್. ಒಂದು 5 ದಿನಗಳ ಹಿಂದೆ ನಮಗೊಂದು ದೂರವಾಣಿ ಕರೆ ಬರುತ್ತೆ. ಓಕೆ, ಕೊಡಗು ರಕ್ಷಣಾ ವೇದಿಕೆಯಲ್ಲಿ ನಮಗೊಂದು ಸಮಸ್ಯೆ ಹೇಳ್ಕೊಳ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಫಸ್ಟ್ ದಿನ ನಾವು ಅಷ್ಟು ಅದನ್ನ ಕಾಲ್ ತಗೊಳ್ಲಿಲ್ಲ. ಎರಡನೇ ದಿನ ಅವರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದೆ, ನಮಗೆ ದಯವಿಟ್ಟು ನ್ಯಾಯ ಕೊಡ್ತೀನಿ ಹೇಳುವಾಗ ನಾವು ಹೇಳ್ತೀವಿ ಇದನ್ನ ನೀವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತನ್ನಿ ಅಂತ ಹೇಳಿ ನಾವು ಬಿಟ್ಟಿರ್ತೀವಿ. ಮತ್ತೆ ಪುನಃ ಮೊನ್ನೆ ಅಂದ್ರೆ 3ನೇ ದಿನ ಮತ್ತೆ ಕರೆ ಮಾಡಿ ಅವರ ಕೆಲವು ವಿಡಿಯೋಗಳನ್ನ ನಮಗೆ ಕಳಿಸಿದ್ದಾರೆ. ನನ್ ಪ್ರಶ್ನೆ ಇಷ್ಟೇ, ಇದಕ್ಕೆ ಯಾರು ಕೇರ್ ಮಾಡ್ತಿಲ್ವಾ? ನೀವೇನಾದ್ರು ಇನ್ಫಾರ್ಮ್ ಮಾಡಿದ್ರ ಜಿಲ್ಲಾಡಳಿತಕ್ಕೆ ಏನಂದ್ರು? ಸರ್ ಇದನ್ನ ಏನ್ ಮಾಡಿದ್ವಿ, ನಿನ್ನೆ ನಮ್ಮ ಫೇಸ್ಬುಕ್ ಕೊಡಗು ರಕ್ಷಣಾ ವೇದಿಕೆ ಪೇಜ್ ಅಲ್ಲಿ ಬರ್ದಿದ್ವಿ. ತಕ್ಷಣ ನಮಗೇನು ಪ್ರತಿಕ್ರಿಯೆ ಸಿಕ್ತು ಅಂತಂದ್ರೆ ಜಿಲ್ಲಾಧಿಕಾರಿಗಳು ಅವರಿರುವಂತ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಂದೇಶ ಕಳಿಸಿದ್ದಾರೆ, ಇವರು ಸುಳ್ಳು ಸುದ್ದಿಯನ್ನು ಹರಡ್ತಾ ಇದ್ದಾರೆ, ಅಲ್ಲಿ ಯಾವ್ದು ಸಮಸ್ಯೆಗಳಿಲ್ಲ. ಅಯ್ಯೋ ಶೋನೆ ಕಾಣಿಸಲ್ವಾ ಕಣ್ಣಿಗೆ? ಅತ್ಯುನ್ನತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೀವಿ. ಪ್ರತಿದಿನ ವೈದ್ಯರು ವಿಸಿಟ್ ಮಾಡ್ತಾ ಇದಾರೆ, ಕುಡಿಲಿಕ್ಕೆ ಕಾಫಿ ಇದೆ ಅಂತ ಹೇಳಿದ್ರೆ, ದೊಡ್ಡ ನೋವಿನ ವಿಚಾರ ಏನಂತ ಹೇಳಿದ್ರೆ ಸ್ನಾನ ಮಾಡುವಂತ ಬಕೆಟಿನ ಒಳಗೆ ಹಾಲು ಸಕ್ಕರೆ ಮತ್ತು ಕಾಫಿ ಪುಡಿಯನ್ನ ಹಾಕಿ ಅವರು ಕಾಫಿ ಮಾಡಿ ಕುಡಿದಿದ್ದಾರೆ. ಅಯ್ಯಯ್ಯೋ, ಅದನ್ನ ನೀರನ್ನ ಕಾಯಿಸುವಂತ ಕಾಯಿಲ್ ನಲ್ಲಿ ಬಿಸಿ ಮಾಡ್ಕೊಂಡು. ಅಲ್ಲ ಪವನ್ ಅವರೇ, ಎಂತೆಂತದೋ ಖರ್ಚು ಮಾಡ್ತಾರೆ, 1000 ರೂಪಾಯಿಗೆ ಒಂದ್ ಕೆಟಲ್ ತರಲ್ಲ ಅಂದ್ರೆ ಎಂತದಿದು? ಹೌದು ಸರ್, ಹೌದು. ಅಲ್ಲಿಂದ ಏನಾಗ್ತದೆ ಅಂತ ಹೇಳಿದ್ರೆ ಇದನ್ನ ಹೊರಗಡೆಗೆ ತೋರಿಸ್ಬೇಕಾಗಿತ್ತು, ಜಿಲ್ಲಾಧಿಕಾರಿಗಳಿಗೆ ತೋರಿಸ್ಬೇಕಾಗಿತ್ತು ಈ ವಿಡಿಯೋನ. ಇಲ್ಲ ಸರ್, ಇಲ್ಲ ಇಲ್ಲ, ನಾವು ಇದನ್ನ ಬರೀ ಇದನ್ನ ಹೊರಗಡೆ ಜೊತೆಗೆ ಅನ್ನೋ ಕಾರಣಕ್ಕಾಗಿ ಈಗ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಯಾಕೆ? ನಿನ್ನೆ ರಾತ್ರಿ ನನಗೆ ಪೊಲೀಸ್ ಇಲಾಖೆಯಿಂದ ಕರೆ ಬಂದಿದೆ. ಯಾಕೆ, ಏನಕ್ಕೆ? ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನಲ್ಲಿ ನಾನು ಪ್ಯಾನಿಕ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಜನರನ್ನ ಭಯಭೀತ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಮೇಲೆ ಇವರು ದೂರು ದಾಖಲಿಸಿ ರೆಡಿ ಮಾಡ್ತಾ ಇದ್ದಾರೆ. ಯಾಕೆ ಇರೋದನ್ನ ಹೇಳೋದಕ್ಕೆ ಪ್ರಾಬ್ಲಮ್ ಏನು? ತೋರಿಸ್ತಾ ಇದೆಯಲ್ಲ ವಿಜುವಲ್ಸ್ ನ. ಇಲ್ಲ ಸರ್, ಅವರು ನಮಗೆ ಏನು ಬೇಜಾರು ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ಕೊಡಗು ರಕ್ಷಣಾ ವೇದಿಕೆ ಮಡಿಕೇರಿ ಮತ್ತು ಕೊಡಗಿಗೆ ಸಂಬಂಧಪಟ್ಟಂತ ಹಲವಾರು ಹೋರಾಟಗಳನ್ನ ಮಾಡಿದೀವಿ, ಜಿಲ್ಲಾಧಿಕಾರಿ ನಮ್ನ ಗೊತ್ತಿದೆ, ನಮ್ಮನ್ನ ಕರೆಸ್ಬಿಟ್ಟು ನಮ್ಮ ಹತ್ರ ಯಾವ ವಿಡಿಯೋ ಇದೆ ಅಂತ ಅವ್ರು ನೋಡ್ಬೋದಿತ್ತು, ಹೊರತು ಏಕಾಏಕಿ ನಮ್ಮನ್ನ ಪೊಲೀಸ್ ಮುಖಾಂತರ ಇವರು ಎದುರಿಸಿ ತಪ್ಪು ಮಾಡ್ತಾ ಇದ್ದಾರೆ. ಯಾರು ಇನ್ಚಾರ್ಜು? ಅನೀಸ್ ಕಣ್ಮಣಿ ಜಾಯಿನ್ ಹೇಳಿ ಜಿಲ್ಲಾಧಿಕಾರಿಗಳು. ಅಲ್ಲ ಅದಕ್ಕೆ ಇದು ಈ ಯಾರು ಡಿ ಎಚ್ ಓ ಯಾರೋ ಅವ್ರು ಯಾರು ಇದಾರಲ್ಲ ಆ ಭಾಗದಲ್ಲಿ ಆಫೀಸರ್? ಅಷ್ಟು ಸ್ಪಷ್ಟ ಮಾಹಿತಿ ಇಲ್ಲ. ಅಲ್ಲ ನೋಡಲ್ ಆಫೀಸರ್ ಇದ್ದೇ ಇರ್ತಾರೆ ಆ ಭಾಗಕ್ಕೆ. ಓಕೆ ಸರ್, ಅವರು ಜಿಲ್ಲಾಧಿಕಾರಿ ಅವರು ನಿನ್ನೆ ಜಿಲ್ಲಾಧಿಕಾರಿಗಳು ಅಫ್ಕೋರ್ಸ್ ಮಡಿಕೇರಿ ಭಾಗದ ಜಿಲ್ಲಾಧಿಕಾರಿಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಹಂಗ ನೋಡಕ್ಕೆ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ. ಅವ್ರ ಗಮನಕ್ಕೆ ಇದು ಬಂದಿದೆಯಲ್ಲೋ ಗೊತ್ತಿಲ್ಲ, ಮೇಡಮ್ ಗಮನಕ್ಕೆ ತಂದ್ಬಿಡ್ತೀವಿ ನ್ಯೂಸ್ 18 ಮೂಲಕ. ಮೇಡಮ್, ಹೀಗಿದೆ ಪರಿಸ್ಥಿತಿ ಗಾಳಿ ಬಿಡಿನಲ್ಲಿರುವಂತಹ ಮಡಿಕೇರಿಯ ಈ ಕೋವಿಡ್ ಕೇರ್ ಸೆಂಟರ್ ಅವ್ಯವಸ್ಥೆ ಇದೆ, ದಯಮಾಡಿ ಈ ಕಡೆ ಗಮನ ಹರಿಸಿ, ನಿಮ್ಮ ಗಮನಕ್ಕೆ ಅಧಿಕಾರಿಗಳು ಕೊಟ್ಟಿಲ್ಲ ಅಂದರೆ ಈ ಮೂಲಕ ನಿಮ್ಮ ಅವಗಾಹನೆಗೆ ತರೋದಕ್ಕೆ ಬಯಸ್ತಿದ್ದೀವಿ. ಈ ಪರಿಸ್ಥಿತಿ ದಯವಿಟ್ಟು ನಮ್ಮ ನಿಲ್ಕ ಚೆನ್ನಾಗಿ ಒಂಚೂರು ಫೆಸಿಲಿಟೀಸ್ ಕೊಡಿ, ಒಂಚೂರು ನೋಡ್ಕೊಳ್ಳಿ ಅಂತ ಅಲ್ಲಿ ಕೇಳ್ತಿದ್ದಾರೆ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಮೇಡಮ್. ಯಾಕೆಂದರೆ ಆ ಭಾಗದಲ್ಲಿ ಮೇಡಮ್ ತುಂಬ ಪವರ್ಫುಲ್ ಆಗಿದ್ದಾರೆ, ಇದ್ರ ಕಡೆ ಗಮನ ಹರಿಸ್ತಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಮೇಡಮ್ ಅವರ ಗಮನಕ್ಕೆ ಬಂದಿಲ್ಲದೆ ಹೋದರೆ ಈ ವಿಡಿಯೋನ ಅವರಿಗೆ ತೋರಿಸೋದಕ್ಕೆ ಬಯಸ್ತಾ ಇದ್ವಿ. ಲೆಟ್ಸ್ ಮೂವ್ ಆನ್. ಮೈಸೂರು ಕೇರ್ ಸೆಂಟರ್ನಲ್ಲಿ ಏನಾಗ್ತಾ ಇದೆ ಅದನ್ನು ತೋರಿಸ್ತೀವಿ ನಿಮಗೆ. ESI ಆಸ್ಪತ್ರೆಯ ಕೋವಿಡ್ ಕೇರ್ ಸೆಂಟರ್ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಕೂಡ ರಿಪೋರ್ಟ್ ಬರ್ತಾ ಇದೆ, ಶುಚಿತ್ವ ಇಲ್ಲ, ಮೆಡಿಸಿನ್ ಕೊಡ್ತಿಲ್ಲ ಅಂತ ಅಲ್ಲಿನ ಯಾರಿದ್ದಾರೆ ಕೋವಿಡ್ ಕೇರ್ ಸೆಂಟರ್ನ ಟ್ರೀಟ್ಮೆಂಟ್ ಪಡಿತಿದ್ದಾರೆ ಅವ್ರು ಕಿಡಿಕಾರ್ತಿದ್ದಾರೆ. 20 ಮಹಿಳೆಯರಿಗೆ ಇರೋದು 2 ಬಾತ್ರೂಮು, ಚಿಕಿತ್ಸೆ ಸರಿಯಾಗಿ ಕೊಡ್ತಾ ಇಲ್ಲ, ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ, ನೀರು ಕೂಡ ಕೊಡಲ್ವಂತೆ ವಿಡಿಯೋ ಮಾಡಿ ಆ ಸೋಂಕಿತರ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಅವ್ರು ಏನ್ ಮಾತಾಡಿದ್ರು ಬನ್ನಿ ಅದನ್ನು ಕೇಳಿಸ್ಕೊಂಬೋಣ. ಫಸ್ಟ್
ಸ್ಟ್ರೈಕ್ ಮಾಡ್ತಾ ಇದ್ರೆ ಅಂತ ಫೋನ್ ಮಾಡಿ ಬರೋದ್ರ ಏನಕ್ಕೆ ಅಂದ್ರೆ ಇದನ್ನ ಚಾರ್ಜ್ ಇಲ್ಲ ಟಿವಿ ನಾನು ರಿಫೋನ್ ಮಾಡ್ತಾ ಇದ್ದೆ ಒಂದು 5000 ಚಾರ್ಜ್ ಮಾಡ್ಬಿಟ್ಟು ನಾ ಇಲ್ಲಿ ಬಾಕಿ ಇದೆಲ್ಲ ಅವಳು ಕೋವಿಡ್ ಪೇಷಂಟ್ ಅಡ್ಮಿಟ್ ಆಗಿದ್ದ ಡಿಸ್ಟ್ರಿಕ್ಟ್ ಫೋನ್ ಮಾಡಿದ್ರೆ ಏನು ನಡೆಯಲ್ಲ ಆಯ್ತಾ ನಿಮ್ ಪ್ರೋಸೆಸ್ ಹೇಳ್ಕೊತಾರೆ ಅದನ್ನೇ ಹಾಕಿ ಹಾಕಿ ಟಿವಿ ಅದನ್ನ ಸುಮ್ಮನೆ ರಿವೈಂಡ್ ಮಾಡ್ತಾರೆ ಟಿವಿ ಗೋಸ್ಕರ ಹಾಲು ಕೊಡ್ತಾ ಇಲ್ಲ ತರಕಾರಿ ಅಷ್ಟೊಂದು ಭಯ ಪಡಿಸ್ಬಿಟ್ಟು ಕಳ್ಳರ ತರ ಕರ್ಕೊಂಡ್ ಬಂದಿದ್ದಾರೆ ಗೊತ್ತ ಅವ್ರು ಚಾರ್ಜ್ ಮಾಡಿ ಅವ್ರ ಮನೆಗೆ ಸೀಲ್ ಮಾಡಿ ಭಯ ಮುಗಿಸಿ ಏನ್ ಗೊತ್ತಾ ನಮ್ಮಿಂದ ತಗೋಬೇಕಾ ತಿನ್ಬೇಕಾ ತಿನ್ಲಿ ಸುಮ್ಮನೆ ಹೆಸರು ಮಾತ್ರ ತರ್ಕೊಂಡಿವ್ರು ಇಲ್ಲಿ ಬಂದ್ರೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮೈಸೂರಿಂದ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರ್ನಿಂಗ್ ಪುಟ್ಟಪ್ಪ ಮೈಸೂರಿನ ಜಿಲ್ಲಾಧಿಕಾರಿಗಳು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ನಾವು ನೋಡ್ತಿದ್ವಿ ಕೇಳ್ಪಟ್ಟಿದ್ವಿ ಆದ್ರೆ ಇದು ಅವ್ರ ಗಮನಕ್ಕೆ ಬಂದಿದ್ಯಾ ಹೆಂಗೆ ಏನ್ ನಡೀತಿದೆ ಯಾರ ಸೂಪರ್ವೈಸೇಷನ್ ಇಷ್ಟೆಲ್ಲ ಕಥೆ ಆಗ್ತಾ ಇದೆ ಹರೀಶ್ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಮೈಸೂರಿನಲ್ಲೂ ಸಹ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಮೈಸೂರಿನ ನೂತನ ಕೋವಿಡ್ ಆಸ್ಪತ್ರೆಯಲ್ಲಿ ಕೇವಲ 250 ಬೆಡ್ಗಳು ಮಾತ್ರ ಇತ್ತು ಅದಾದ ನಂತರ ಕೋವಿಡ್ ಕೇರ್ ಅನ್ನ ತೆರೆಯಲಾಯಿತು ESI ಆಸ್ಪತ್ರೆಗಳು ಮತ್ತು ಸಮುದಾಯ ಭವನ ಮತ್ತು KSOI ನ ಒಂದು ಹೊಸ ಬಿಲ್ಡಿಂಗ್ ನಲ್ಲೂ ಸಹ ಕೋವಿಡ್ ಕೇರ್ ಅನ್ನ ತೆರೆಯಲಾಗಿತ್ತು ಆದ್ರೆ ಈಗ ಅವೆಲ್ಲವೂ ಸಹ ಫುಲ್ ಆಗಿದೆ ಮೈಸೂರಿನಲ್ಲಿ ಆಕ್ಟಿವ್ ಕೇಸ್ಗಳು 650ಕ್ಕಿಂತಲೂ ಜಾಸ್ತಿ ಇದೆ ಆದ್ರೆ ಬೆಡ್ಗಳು ಇದ್ದಿದ್ದು ಕೇವಲ 500 ಮಾತ್ರ ಇದರಿಂದಾಗಿ ESI ಆಸ್ಪತ್ರೆಯಲ್ಲೂ ಸಹ ಒಂದು ಕೋವಿಡ್ ಕೇರ್ ಸೆಂಟರ್ ಅನ್ನ ತೆರೆಯಲಾಗಿತ್ತು ಆ ಒಂದು ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಈ ಒಂದು ಸಮಸ್ಯೆ ಆಗಿದೆ ಅಲ್ಲಿರುವಂತವ್ರಿಗೆ ಸರಿಯಾಗಿ ಮೆಡಿಸಿನ್ ಅನ್ನ ಕೊಡ್ತಾ ಇಲ್ಲ ಊಟೋಪಚಾರವನ್ನ ನೋಡ್ಕೊಳ್ತಾ ಇಲ್ಲ ಮತ್ತು ಸರಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ ಅನ್ನೋ ಆರೋಪಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಜೊತೆಗೆ ಅಲ್ಲಿ ಮಹಿಳೆಯರಿದ್ರು ಸಹ ಅವ್ರಿಗೆ ಪ್ರತ್ಯೇಕವಾದಂತ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಪುರುಷರು ಮಹಿಳೆಯರು ಎಲ್ಲರೂ ಒಟ್ಟಾಗಿ ಓಡಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ನಮಗೆ ಸೌಲಭ್ಯ ಬೇಕು ಸೌಲಭ್ಯವನ್ನ ಕೇಳಿ ಕೇಳಿ ಸಾಕಾಗಿದೆ ಅನ್ನೋ ಒಂದು ಬೇಜಾರಿನಿಂದ ಇದೀಗ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಸೋಂಕಿತರೇ ಹರಿಬಿಟ್ಟಿದ್ದಾರೆ ಆ ಒಂದು ವಿಚಾರ ಈಗ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ಬಂದಿದೆ ಇನ್ನು ಅವರು ಜಿಲ್ಲಾಧಿಕಾರಿಗಳ ಬಗ್ಗೆ ನಾನು ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ಮಾಹಿತಿಯನ್ನು ಸಹ ನೀಡ್ತಾ ಇದ್ದಾರೆ ಹರೀಶ್ ಬರೀ ಹೇಳಿದ್ರು ಅಷ್ಟೇ ಸಾಲಲ್ಲ ಮುಂದಿನ ದಿನದಲ್ಲಿ ಅದಕ್ಕೆ ಆಕ್ಷನ್ ಆಗ್ಬೇಕು ಥ್ಯಾಂಕ್ ಯು ಪುಟ್ಟಪ್ಪ ಈ ಕ್ಷಣದ ಮಾಹಿತಿಗಾಗಿ ಅವ್ರು ಹೇಳಿದ್ದು 120,000 ಆಗುತ್ತೆ ಅಂತ ಮಾಡಿದ ಬಿಲ್ ಎಷ್ಟು ಗೊತ್ತಾ 260,000 ಕೊರೋನಾ ಬಿಲ್ಗಾಗಿ ಖಾಸಗಿ ಆಸ್ಪತ್ರೆಗಳು ಸುಲಿಗೆ ಮಾಡ್ತಿದ್ದಾರೆ ಕೊರೋನಾ ಟ್ರೀಟ್ಮೆಂಟ್ ನೆಪದಲ್ಲಿ ಲಕ್ಷ ಲಕ್ಷ ಸುಲಿಗೆ ಬ್ರೇಕಿಂಗ್ ನ್ಯೂಸ್ ಹೆಸರಘಟ್ಟದ NRR ಆಸ್ಪತ್ರೆ ವಿರುದ್ಧ ಇದೀಗ ಸುಲಿಗೆ ಆರೋಪ ಕೇಳಿಬಂದಿದೆ ಜನರಲ್ ವಾರ್ಡ್ನಲ್ಲಿ ಚಿಕಿತ್ಸೆ ಕೊಟ್ಟಿದ್ದ ಆಸ್ಪತ್ರೆ ಇದು ಸ್ಪೆಷಲ್ ವಾರ್ಡ್ನಲ್ಲಿ ಟ್ರೀಟ್ಮೆಂಟ್ ಅಂತ ನಕಲಿ ಬಿಲ್ ಅನ್ನು ಕೊಟ್ಟಿದ್ದಾರಂತೆ ಬಾಬಾ ಆಸ್ಪತ್ರೆಯವರಿಂದ ಇನ್ಶೂರೆನ್ಸ್ ಕಂಪನಿಗೆ ಮಹಾಮೋಸ ಇನ್ಶೂರೆನ್ಸ್ ಕಂಪನಿಯಿಂದ ಬಿಲ್ ಬರೋದು ತಡ ಹಾಗಾಗಿ ಹಣ ಸುಲಿಗೆ ಅಂತ ಸೋಂಕಿತೆ ಕುಟುಂಬದ ಆರೋಪ ಈ ಮೊದಲು ಕೊರೋನಾದಿಂದ ಮೃತಪಟ್ಟಿದ್ರು ತಂದೆ ಆ ತಂದೆಯ ಆಸ್ಪತ್ರೆ ಬಿಲ್ ಕೂಡ ಇನ್ಶೂರೆನ್ಸ್ ಕಂಪನಿಯಿಂದ ಬಂದಿಲ್ಲ ಈಗ ಅಮ್ಮನ ಆಸ್ಪತ್ರೆ ಬಿಲ್ ಕೂಡ ಕೈಯಿಂದ ಕಟ್ಟಬೇಕಾಗಿದೆ ಅಂತಿದ್ದಾರೆ ಮಗ ವೈದ್ಯರ ಜೊತೆ ಸೋಂಕಿತ ಮಗ ಮಾತಾಡಿದಂತಹ ಆಡಿಯೋ ನ್ಯೂ ಸೆಟ್ಟಿಂಗ್ ಕಾರಣಕ್ಕೆ ಲಭ್ಯ ಆಗಿದೆ ಅದನ್ನ ನಾವು ನಿಮಗೂ ಕೂಡ ಕೇಳಿಸ್ಬಿಡ್ತೀವಿ ಬಿಲ್ಲಿಂಗ್ ಏನ್ ಬೇಸಿಸ್ ಮೇಲೆ ಬಿಲ್ಲಿಂಗ್ ಮಾಡಿದಿರ ಸರ್ ನಿಮ್ದು ಒಬ್ಬರದೇ ಸರ್ ಕೊಟ್ಟರೋದು ಯಾರ್ದು ಕೊಟ್ಟಿಲ್ಲ ಅದೇನು ಕೊಟ್ಟರು ಅಂತ ನಂಗೂ ಗೊತ್ತಿಲ್ಲ ಇನ್ಶೂರೆನ್ಸ್ ಎಲ್ಲ ಬೇರೆ ಅವ್ರದೆಲ್ಲ 80,000 ಅಂತ ಕೊಟ್ಟಾರೆ ಕಷ್ಟ ಕೊಟ್ಟಾರೆ ಐ ಸೀರಿಯಸ್ ಇದೊಂದು ಐ ಆಮ್ ಹ್ಯಾವಿಂಗ್ ಎ ಟಫ್ ಪ್ರಾಬ್ಲಮ್ ಡೂಯಿಂಗ್ ಇನ್ಶೂರೆನ್ಸ್ 6 ಪೇಷಂಟ್ ಅದ್ ಮಾಡಿದೀವಿ ನಿಮ್ದೊಬ್ಬರದು ಕೊಟ್ಟಿದ್ದಾರೆ ಇನ್ ಯಾರು ಸೀರಿಯಸ್ ಇದೊಂದು ಸರಿ ಸರ್ ಇವಾಗ ನಮ್ದು ಏನು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಎಷ್ಟು ಆಕ್ಚುಯಲ್ ಬಿಲ್ ಏನ್ ನಮ್ದು ಅದನ್ನ ಹೇಳಿ ಅದೇ ಸರ್ 260,000 ರೂಪಾಯಿ ಬಿಲ್ ಆಗಿದೆ ಓಕೆ 260,000 ರೂಪಾಯಿ ಬಿಲ್ ಆಗಿದೆಯಾ ಸರ್ ನಮ್ದು ಅಷ್ಟಾಗಿಲ್ಲ ಸರ್ ಇನ್ಶೂರೆನ್ಸ್ ಅವ್ರು ಏನ್ ಮಾಡಿದ್ರ ನಾನು ನೋಡಿಲ್ಲ ಇದು ಇನ್ಶೂರೆನ್ಸ್ ಅವ್ರು ಇದಾರೆ ಅವ್ರು ಮಾಡ್ತಾ ಇರ್ತಾರೆ ಡೋಂಟ್ ವರಿ ನಿಮ್ಗೆ ಏನಾದ್ರು ರೀಫಂಡ್ ಆತರ ಇದ್ರೆ ನಾನು ಮಾಡ್ಕೊಡ್ತೀನಿ ಡೋಂಟ್ ವರಿ ಸರ್ ಅಲ್ಲ ಅಡ್ಜಸ್ಟ್ ಅದೆಲ್ಲ ಬೇಡ ನಮ್ದು ಏನಿದೆ ನಮ್ದು ರೀಫಂಡ್ ಮಾಡಿ ಎಕ್ಸ್ಟ್ರಾ ಏನಿದೆ ಅದು ಬಂದ್ಮೇಲೆ ಅದ್ ಏನೇನ್ ಡಿಡಕ್ಟ್ ಆಗತ್ತೆ ಎಲ್ಲ ನೋಡ್ಕೊಂಡು ಮಾಡ್ಕೊಡ್ತೀನಿ ಬಿಡಿ ಸರ್ ಮೆಸೇಜ್ ಬಂದ್ರೆ ಇನ್ಶೂರೆನ್ಸ್ ಬರೋದು ಇನ್ನು 2 ತಿಂಗಳಾಗ್ಬೋದು ಮನಿ ಸರ್ ಇವಾಗ ನಾನು 2 ತಿಂಗಳು ನಾನ್ ವೇಟ್ ಮಾಡ್ಬೇಕಾ ಸರ್ ಅವ್ರು ಏನ್ ಮಾಡ್ತಾರೆ ಅಂತ ನನಗ್ ಗೊತ್ತಿಲ್ಲ ಸ್ವಲ್ಪ ನನಗೆ ಟೈಮ್ ಕೊಡಿ ಸರ್ ಇಮಿಡಿಯೇಟ್ಲಿ ಏನು ಮಾಡಕ್ಕಾಗಲ್ಲ ಇನ್ಶೂರೆನ್ಸ್ ಅವ್ರು ಮಾಡ್ ಕಳಿಸೋರ್ಗೆ ತಪ್ಪು ನಂದಲ್ಲ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟದವ್ರು ತಪ್ಪು ಒಬ್ರು ಕೊಡ್ತಾ ಇದಾರೆ ಒಬ್ರು ಕೊಡ್ತಾ ಇಲ್ಲ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇನ್ನೂ 6 ಜನದಿದೆ ಇನ್ಶೂರೆನ್ಸ್ ಯಾವಾಗ ಅರ್ಜೆಂಟ್ ಮಾಡ್ತಾ ಇದ್ದೀರಾ ಯಾವ ಅಲ್ಲ ಯಾವಾಗ ನೀವು ಅದನ್ನ ರಿಟರ್ನ್ ಮಾಡ್ತೀರಾ ಹೇಳಿ ಗೊತ್ತಿಲ್ಲ ನನಗೆ ಟೈಮ್ ಕೊಡಿ ಸ್ವಲ್ಪ ಇನ್ಶೂರೆನ್ಸ್
ಈತ ಸರ್ ಗೊತ್ತಿಲ್ಲ ಅಂತ ಅನ್ಬಿಟ್ರೆ ಹೆಂಗೆ ಸರ್, ಈಗ ಮತ್ತೆ ಎಕ್ಸ್ಟ್ರಾ 30,000 ಬೇರೆ ನನ್ನ ಕೈಯಿಂದ ಕ್ಯಾಶ್ ಕಟ್ಟಿಸ್ಕೊಂಡಿದ್ದೀರಾ ನೀವು? ಆಯ್ತಾ ಸರ್, ನಾನು ಇಂದ್ರಮ್ಮ ಅವ್ರ ಮಗ. ಹೇಳಿ ಸರ್, ಬಿಲ್ಲಿಂಗ್ ಏನ್ ಬೇಸಿಸ್ ಮೇಲೆ ಬಿಲ್ಲಿಂಗ್ ಮಾಡಿದಿರಾ ಸರ್? ನಿಮ್ದೊಬ್ಬರದೇ ಸರ್ ಕೊಟ್ಟರೋದು, ಇನ್ಯಾರ್ದು ಕೊಟ್ಟಿಲ್ಲ. ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಥಾಮಸ್ ಪುಷ್ಪರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಥಾಮಸ್. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲಾ ಹ್ಯುಮ್ಯಾನಿಟಿ, ಮಾನವತ್ವ ಎಲ್ಲ ಪಕ್ಕಕ್ಕೆ ಹೋಯ್ತು, ಎಷ್ಟು ಸಾಧ್ಯನೋ ಅಷ್ಟು ಇವ್ರ ಹತ್ರ ದುಡ್ಡು ಬೀಕ್ಸೋಣ ಅಂತ ಅಷ್ಟೇ ಇಂಟೆನ್ಷನ್. ಬಹಳ ಟ್ರಾಜಿಡಿ ಆಗುವಂತ ವಿಷಯ, ಎಂಟು ದಷ್ಟಿಕ್ಪಾಲಕರನ್ನ ಸರ್ಕಾರ ನಿಯೋಜನೆ ಮಾಡಿದೆ, ಎಂಟು ವಲಯಗಳಿಗೆ ಎಂಟು ಸಚಿವರುಗಳನ್ನ ನಿಯೋಜನೆ ಮಾಡಿದೆ. ಅಷ್ಟೆಲ್ಲಾ ಮಾಡಿದ್ರು ಕೂಡ ಈ ಖಾಸಗಿ ಆಸ್ಪತ್ರೆಗಳು ಇನ್ನೂ ಕೂಡ ಸುಲಿಗೆ ನಿಂತಿಲ್ಲ ಅಂದಾಗ ಇವರಿಗೆ ಯಾವ ರೀತಿಯಲ್ಲಿ ಬುದ್ಧಿ ಕಲಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಎನ್ಆರ್ ಆರ್ ಆಸ್ಪತ್ರೆ ಹೆಸರುಘಟ್ಟದಲ್ಲಿ ದಸರಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ಆಸ್ಪತ್ರೆಯಲ್ಲಿ ಪೇಷಂಟ್ ಸೇರ್ಕೊಳ್ತಾರೆ. ಟ್ರಾಜಿಡಿ ಅಂತ ಹೇಳಿದ್ರೆ ಆ ಮಗ ಏನ್ ತಾಯಿ ಕರ್ಕೊಂಡು ಹೋಗ್ತಾನೆ, ತಂದೆನೂ ಕೂಡ ಕೊರೋನಾದಿಂದ ಸತ್ತಾಗಿರ್ತಾರೆ. ತಂದೆ ಸಾವಿನಿಂದ ಕೊರೋನಾ ಸೋಂಕು ತಾಯಿ ಬಂದಿರುತ್ತೆ, ತಾಯಿನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ 10 ದಿನಗಳಾಗಿದೆ. ನಿನ್ನೆ ಬಿಲ್ ಕೇಳುವಂತ ಟೈಮಲ್ಲಿ ಒಂದ್ ಪರ್ ಡೇ 15,000 ಅಂತ, 10 ದಿನಗಳಿಗೆ 1,50,000 ಬಿಲ್ಲಿಗೆ ಮಗ ಒಪ್ಕೊಂಡಿದ್ದಾನೆ ಇಲ್ಲ ಅಂತಲ್ಲ. ಇವರು ಆಸ್ಪತ್ರೆಯವರು ಈಗ ಇದೊಂದು ದಂಧೆ ಶುರು ಆಗಿಬಿಟ್ಟಿದ್ದಾರೆ ಇನ್ಸೂರೆನ್ಸ್ ಕಂಪನಿಗಳ ಜೊತೆಗೆ. ಇವತ್ತು ಇನ್ಸೂರೆನ್ಸ್ ಓನ್ಲಿ ಸಣ್ಣಪುಟ್ಟ ಅಮೌಂಟ್ ಇವತ್ತು ಇನ್ಸೂರೆನ್ಸ್ ಕ್ಲೈಮ್ ಆಗ್ತಾ ಇಲ್ಲ. 4-5 ಲಕ್ಷದಷ್ಟು ಅಮೌಂಟ್ ಬಿಲ್ಲನ್ನ ಮಾಡಿದ್ರೆ ಮಾತ್ರ ಇನ್ಸೂರೆನ್ಸ್ ಕಂಪನಿಗಳು ಐ ಥಿಂಕ್ ಒಂದು ದೊಡ್ಡ ಜಾಲ ಹೊರಗೆ ಬರಬೇಕು ಅನ್ಸುತ್ತೆ. ಮಾನ್ಯ ಆರೋಗ್ಯ ಮಂತ್ರಿಗಳು, ವೈದ್ಯಕೀಯ ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳ ಗಮನಕ್ಕೆ ವಿಚಾರವನ್ನು ತರೋದಕ್ಕೆ ಬಯಸ್ತಿದ್ದೀವಿ. ಮುಂದೆ ಅದು ರಿಪೀಟ್ ಆಗಬಾರದು ಅಂತ ಅನ್ಕೋತೀವಿ ನಾವು ಕೂಡ. ನ್ಯೂಸ್ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಕೂಡ ಪ್ರತಿಭಟನೆ ನಡೆಯಿತು. ಅವ್ಯವಸ್ಥೆ ವಿರುದ್ಧ ಸೋಂಕಿತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಾಗನಹಳ್ಳಿ ಬಳಿಯ ಕೋವಿಡ್ ಕೇರ್ ಸೆಂಟರ್ ಅದು, ಸಕಾಲದಲ್ಲಿ ಟೆಸ್ಟ್ ರಿಪೋರ್ಟ್ ಬರ್ತಾ ಇಲ್ಲ, ತಾವು ಸಂಕಷ್ಟದಲ್ಲಿ ಕಾಲ ಕಳಿತಿದ್ದೀವಿ, ಯಾವುದೇ ಸೌಲಭ್ಯಗಳಿಲ್ಲ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾಸಿಟಿವ್ ಸಿಗ್ತಾ ಇದೆ ನಿಮಗೂ, ನಮ್ದು ರಿಪೋರ್ಟ್ ಸಿಗ್ತಾ ಇಲ್ಲ, ಏನ್ ದಿನ ಅಂತ ಕೈಕೊತ್ ಕೊಡ್ಬೇಕಿಲ್ಲ ಸರ್. ಇಲ್ಲಿ ರೈತರಿದ್ದಾರೆ, ಎರಡ್ ಎಕರೆ ಜಮೀನಲ್ಲಿ ಫುಲ್ ಸದಿಯಾಗಿದೆ. ಒಂದು ಮನೆ ಏನಾದ್ರೂ ಇಲ್ಲಿ ಇರೋರ್ದಿಂದ ಇವ್ರಿಗೆ ಏನಾದ್ರೂ ಇದ್ದಾನಾ? ನಮ್ ಒಂದು ಪ್ರಶ್ನೆ ನಮ್ಗೆ, ಇದಕ್ಕೆ ಅವ್ರು ಆನ್ಸರ್ ಮಾಡ್ಬೇಕು. ನಮ್ ಸಲುವಾಗಿ ಲ್ಯಾಬ್ನಾಗ ಏನೋ ಪ್ರಾಬ್ಲಮ್ ಆಗಿದೆ. ಬಟ್ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾ ರೀ. ಈಗ ಮತ್ತೆ ಶುರುವಾಗಿದೆ. ಕಿಚ್ಚ ಸುದೀಪ್ ಅಭಿನಯಿಸುತ್ತಿರುವಂತಹ ಬಹು ನಿರೀಕ್ಷಿತ ಸಿನಿಮಾ ಅದು ಫ್ಯಾಂಟಮ್ ಸಿನಿಮಾ. ಈಗ ಸಿನಿಮಾ ಚಿತ್ರೀಕರಣ 3ನೇ ಸ್ಕೆಡ್ಯೂಲ್ ಶುರುವಾಗಿದೆ. ಹೈದರಾಬಾದ್ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಶುರುವಾಗಿದೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ ಚಿತ್ರೀಕರಣ ಶುರುವಾಗಿರುವ ಪ್ರಾರಂಭದ ಪೂಜೆಯ ದೃಶ್ಯಾವಳಿಗಳದು. ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುತ್ತಲೇ ಶೂಟಿಂಗ್ ಶುರುವಾಗಿದೆ. ಶೂಟಿಂಗ್ನಲ್ಲಿ ಕಡಿಮೆ ಸದಸ್ಯರು ಪಾಲ್ಗೊಂಡಿದ್ದಾರೆ. 3 ಮಹಡಿಗಳಲ್ಲಿ ಅದ್ಧೂರಿ ಸೆಟ್ಗಳನ್ನು ನಿರ್ಮಿಸಲಾಗಿದೆ. ಬಹಳ ವಿಶೇಷ ಅಂದರೆ ಸುಮಾರು 200-250 ಮಂದಿ ನೌಕರರನ್ನು ಕರ್ನಾಟಕದಿಂದಲೇ ಕರ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಅವರೆಲ್ಲೂ ಹೊರಗಡೆ ಓಡಾಡಲ್ಲ, ಅಲ್ಲೇ ಇರ್ತಾರೆ. ಯಾವುದೇ ಕರೋನಾ ಭಯ ಕೂಡ ಯಾರಿಗೂ ಇರಬಾರದು ಅಂತ. ಫ್ಯಾಂಟಮ್ ಚಿತ್ರಕ್ಕೆ ಅನೂಪ್ ಭಂಡಾರಿ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಇದನ್ನು ನಿರ್ಮಾಣ ಮಾಡ್ತಿರೋರು ಜಾಕ್ ಮಂಜು. ಅದೆಷ್ಟೇ ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ, ಎಲ್ಲರೂ ಕೂಡ ಸೇಫ್ ಆಗಿರಬೇಕು ಅಂತ ಕರ್ನಾಟಕದಿಂದಲೇ ಸುಮಾರು 250 ಜನರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೇ ಸೆಟ್ ಹಾಕಿ ಅದ್ಧೂರಿಯಾಗಿ 3 ಮಹಡಿಗಳಲ್ಲಿ ಸಿನಿಮಾದ ಚಿತ್ರೀಕರಣವನ್ನು ಮಾಡ್ತಿದ್ದಾರೆ. ಮೊದಲನೇ ಸ್ಕೆಡ್ಯೂಲ್ನಲ್ಲಿ ಪೂನಾದ ಮಹಾಬಲೇಶ್ವರದಲ್ಲಿ ಶೂಟ್ ಮಾಡಿದರು. 2ನೇ ಸ್ಕೆಡ್ಯೂಲ್ ಅದು ಬೆಂಗಳೂರಿನಲ್ಲಿ ಶೂಟ್ ಆಗಿತ್ತು. ಈಗಿದು 3ನೇ ಸ್ಕೆಡ್ಯೂಲ್ ಹೈದರಾಬಾದ್ನ ಅನ್ನಪೂರ್ಣ ಸ್ಟುಡಿಯೋಸಲ್ಲಿ ನಡೀತಾ ಇದೆ. ಇವತ್ತಿಂದ 40-45 ದಿನಗಳ ಕಾಲ 3ನೇ ಸ್ಕೆಡ್ಯೂಲ್ ಅಲ್ಲಿ ನಡೆಯುತ್ತೆ. ಒಂದು ಲಿಮಿಟೆಡ್ ಜನರನ್ನ ಇಟ್ಕೊಂಡು ಒಂದು ಅದ್ಧೂರಿ ಸೆಟ್ ಹಾಕಿ ಕಿಚ್ಚ ಸುದೀಪ್ ಪಾಲ್ಗೊಳ್ತಿದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಬಿಗ್ ಬಜೆಟ್ ಸಿನಿಮಾ ಇದು. ಸುದೀಪ್ ಅವರ ಮುಂದಿನ ಬಹು ನಿರೀಕ್ಷಿತ ಸಿನಿಮಾ ಫ್ಯಾಂಟಮ್. ಇದೀಗ ಬಹುಶಃ ಇನ್ನೊಂದು 3-4 ತಿಂಗಳಾದ್ಮೇಲೆ ಕರ್ನಾಟಕದ ಜನತೆ ಮುಂದೆ ಬರೋದಕ್ಕೆ ಸಿನಿಮಾ ಕೂಡ ರೆಡಿಯಾಗುತ್ತೆ ಜಾಕ್ ಮಂಜು ಅವರ ನಿರ್ಮಾಣದಲ್ಲಿ. ಉತ್ತರ ಕರ್ನಾಟಕದಲ್ಲಂತೂ ಒಳ್ಳೆ ಮಳೆ ಆಗ್ತಾ ಇದೆ. ಯಾದಗಿರಿಯಲ್ಲಿ ಹರಿಯುವಂತಹ ನೀರಿನಲ್ಲಿ ಕಾರೊಂದು ಸ್ವಲ್ಪ ದೂರ ತೇಲ್ಕೊಂಡೇ ಹೋಯಿತು. ಇದರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಯಾದಗಿರಿ ತಾಲೂಕಿನ ಮುಷ್ಟೂರು ಹತ್ರ ಚಾರ್ ಕಮಾನ್ ಹತ್ರ ಘಟನೆ ನಡೆದಿದೆ. ಮಳೆಯಲ್ಲಿ ಕೊಚ್ಚಿ ಹೋಗ್ತಿದ್ದ ಕೊಳ್ಳಾಪುರದ ಮಹಿಳೆಯೊಬ್ಬರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಇನ್ನೊಂದು ಕಡೆ ಯಾದಗಿರಿಯಲ್ಲಿ ಮಳೆ ಆರ್ಭಟಕ್ಕೆ ಬಿತ್ತನೆ ಮಾಡಿದ ಬೆಳೆಯೆಲ್ಲ ನಾಶ ಆಗೋಗಿದೆ. ಹೊಲಗಳೆಲ್ಲ ಮಳೆ ನೀರಲ್ಲಿ ತುಂಬ ಹೋಗಿದೆ. ರಾಯಚೂರು ಜಿಲ್ಲಾದ್ಯಂತ ಕಳೆದೆರಡು ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದೆ. ಮಳೆಯಿಂದಾಗಿ ಹಲವು ಮನೆಗಳು ಕುಸಿದಿದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ಭಾರಿ ಮಳೆಯಾಗಿದೆ. ಕಲಬುರಗಿ ನಗರ ಮತ್ತು ಜಿಲ್ಲೆಯ ಹಲವಾರು ಕಡೆ ನದಿಗಳು ಹಳ್ಳಗಳು ಉಕ್ಕಿ ಹರಿದಿವೆ.
ಇಲ್ಲಿಗೆ ನ್ಯೂಸ್ ಅಟ್ ಲವೆನ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಅದರ ಪಕ್ಕ ನ್ಯೂಸ್ಗೆ ನೋಡ್ತಾ ಇರಿ ಮ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.